ಬಿಜೆಪಿಯ ಬಿಗಿ ಹಿಡಿತಾ ಇರುವಂತಹ ಕರಾವಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಭದ್ರಕೋಟೆಯಲ್ಲಿ ಕೇಸರಿ ಪಡೆ ಹೊಸ ಮುಖಕ್ಕಾಗಿ ಈ ಸಲ ಕೂಡ ತಲಾಶ್ನಲ್ಲಿ ಇದೆ. ಹಾಗಾದ್ರೆ ದಕ್ಷಿಣ ಕನ್ನಡ ಕ್ಷೇತ್ರಗಳ ಅಭ್ಯರ್ಥಿಗಳ ಬದಲಾವಣೆಗೆ ಪ್ಲಾನ್ ಮಾಡ್ಕೊಳ್ತಾ ಇದೆಯಂತೆ ಬಿಜೆಪಿ. ಪ್ರಮುಖವಾಗಿ ಸುಳ್ಯ, ಪುತ್ತೂರು, ಮೂಡುಬಿದ್ರೆ ಕ್ಷೇತ್ರದಲ್ಲಿ ಬದಲಾವಣೆಗೆ ಬಿಜೆಪಿ ಮುಂದಾಗ್ತಾ ಇದೆ. ಅಭ್ಯರ್ಥಿಗಳನ್ನ ಬದಲಾಯಿಸಿ ಬಿಜೆಪಿಯನ್ನ ಉಳಿಸಿ ಅನ್ನುವಂತಹ ಅಭಿಯಾನ ಈ ಭಾಗದಲ್ಲೆಲ್ಲ ನಡೆದಿತ್ತು. ನಾವು ನೆನಪು ಮಾಡ್ಕೊಳ್ಬಹುದು ಅದನ್ನ. ಸುಳ್ಯ ಶಾಸಕ ಅಂಗಾರ ಆರು ಸಲ ಗೆದ್ದಿದ್ರು ಅವರು. ಈ ಕಡೆಗೆ ಪುತ್ತೂರು ಶಾಸಕ ಸಂಜೀವ್ ಮಟ್ಟಂದೂರು ಅವರಿಗಂತೂ ಬಹಳ ವಿರೋಧ ಇದೆ. ಮೂಡುಬಿದ್ರೆ ಶಾಸಕ ಉಮಾನಾಥ ಕೋಟ್ಯಾನ್ಗೂ ಕೂಡ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಅಂತ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿರಣ್. ಕಿರಣ್, ಇಲ್ಲಿ ಸುಳ್ಯ ಶಾಸಕರಿಗೆ ಹಾಗೂ ಮೂಡುಬಿದ್ರೆ ಶಾಸಕರಿಗೆ ವಿರೋಧ ಇರೋದು ಹಲವು ಕಾರಣಕ್ಕೆ ಗೊತ್ತು. ಬಟ್ ಪ್ರಮುಖವಾಗಿ ಉಮಾನಾಥ್ ಕೋಟ್ಯಾನ್ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾಕೆ ವಿರೋಧ? ಸಂಜೀವ್ ಮಟ್ಟಂದೂರ್ ವಿರೋಧ ನಮ್ಗೆ ಅರ್ಥ ಆಗುತ್ತೆ. ಉಮಾನಾಥ್ ಕೋಟ್ಯಾನ್ ಯಾಕೆ ಅಂತ ಮಮತಾ, ರಾಜ್ಯದಲ್ಲಿ ಈಗಾಗಲೇ ಚುನಾವಣೆ ಘೋಷಣೆಯಾಗಿದೆ. ಅಭ್ಯರ್ಥಿಗಳು ಕಣಕ್ಕಿಳಿದುಕೊಂಡು ಪ್ರಚಾರ ನಡೆಸುವಂತಹ ಸಮಯ. ಆದರೆ ಕರಾವಳಿಯಲ್ಲಿ, ಅದರಲ್ಲೂ ಬಿಜೆಪಿಯ ಭದ್ರಕೋಟೆ, ದಕ್ಷಿಣ ಕನ್ನಡದಲ್ಲಿ ಅಭ್ಯರ್ಥಿಗಳ ಘೋಷಣೆಯಾಗಿಲ್ಲ. ಬಿಜೆಪಿಗೆ ಇನ್ನೂವರೆಗೂ ಅಭ್ಯರ್ಥಿಗಳ ಘೋಷಣೆ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ, 3 ಬಾಕಿ ಉಳಿಸ್ಕೊಂಡಿದೆ. ಆದರೆ ಬಿಜೆಪಿ ಇನ್ನೂವರೆಗೂ ತಮ್ಮ ಈ ಅಭ್ಯರ್ಥಿಗಳ ಘೋಷಣೆನೇ ಆಗಿಲ್ಲ. ಯಾಕಂದರೆ ಒಂದು ಇಲ್ಲಿ ಗಮನಿಸಬೇಕಾದದ್ದು, 8 ವಿಧಾನಸಭಾ ಕ್ಷೇತ್ರ ಪೈಕಿ 7ರಲ್ಲಿ ಬಿಜೆಪಿ ಎಂಎಲ್ಎಗಳು ಇರುವಂಥದ್ದು. ಆದರೂ ಕೂಡ ಹಾಲಿ ಶಾಸಕರನ್ನು ಅಭ್ಯರ್ಥಿಗಳ ಘೋಷಣೆ ಮಾಡಬೇಕಾದ್ರೂ ಚಿಂತನೆ ನಡೆಸಲಾಗ್ತಿದೆ. ಇದಕ್ಕೆ ಒಂದು ಕಾರಣ, ಕೆಲವು ಹಾಲಿ ಶಾಸಕರ ವಿರುದ್ಧ ಆಕ್ರೋಶ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅಸಮಾಧಾನ ಇದೆ. ಮತದಾರರು ಕೂಡ ಅಷ್ಟು ಅವರನ್ನು ಮೆಚ್ಕೋತಾ ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಇನ್ನೆಂದರೆ ನಿನ್ನೆ ಅಷ್ಟೇ ಆಂತರಿಕ ಚುನಾವಣೆ ಕೂಡ ನಡೆದಿದೆ. ದಕ್ಷಿಣ ಕನ್ನಡದ 8 ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿ, ಬಿಜೆಪಿ ಪದಾಧಿಕಾರಿ, ಕೆಲವು ಪ್ರಕೋಷ್ಠದ ಹಾಗೆಯೇ ಬೇರೆ ಬೇರೆ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಕೂಡ ಒಂದು 3000ದಷ್ಟು ಪದಾಧಿಕಾರಿಗಳು ಈಗಾಗಲೇ ಚುನಾವಣೆ ನಡೆಸಿದ್ದಾರೆ. ಒಂದು ಆಂತರಿಕ ಒಂದು ಸಮೀಕ್ಷೆ ಕೂಡ ನಡೆದಿದೆ. ಆದರೆ ಈ ನಡುವೆ ಸುಳ್ಯದ ಅಂಗಾರ ಅವರನ್ನು, ಹಾಗೇ ಪುತ್ತೂರಿನ ಸಂಜೀವ್ ಮಟ್ಟಂದೂರು, ಹಾಗೆ ಉಮಾನಾಥ್ ಕೋಟ್ಯಾನ್ ಅವರನ್ನು ಬದಲಾಯಿಸಬೇಕು ಅನ್ನೋ ಒಂದು ಕೂಗು ಕೇಳಿಬರ್ತಾ ಇದೆ. ಅಂಗಾರ ಯಾಕಂದರೆ ಅಂಗಾರ ಅವರು ಸುಳ್ಯದಲ್ಲಿ 6 ಬಾರಿ ಈಗಾಗಲೇ ಶಾಸಕರಾಗಿದ್ದವರು. ಆದರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದರು ಅವರಿಂದ ಆ ಮಟ್ಟದಲ್ಲಿ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಅದು ತುಂಬ ಅಸಮಾಧಾನ ಇದೆ ಅಲ್ಲಿಯ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತು ಬಿಜೆಪಿ ಸಪೋರ್ಟರ್ಸ್ಗಳಿಗೂ ತುಂಬ ಅಸಮಾಧಾನ. ಈ ಹಿನ್ನೆಲೆಯಲ್ಲಿ ಅಂಗಾರವನ್ನು ಬದಲಿಸಬೇಕು, ಅವರನ್ನು ಹೊಸ ಮುಖವನ್ನು ತರಬೇಕು ಅನ್ನೋ ಒಂದು ಅಭಿಯಾನ ಕೂಡ ಅಲ್ಲಿ ನಡೀತಾ ಇದೆ. ಇದು ಒಂದು ಕಾರಣ. ಆದರೆ ಸಂಜೀವ್ ಮಟ್ಟಂದೂರು ಅವರು ಯಾವ ಮಟ್ಟದ ಒಂದು ವರ್ಚಸ್ಸು ಬೆಳೆಸ್ಕೋಬೇಕಾಗಿದ್ದು, ಮೊದಲ ಬಾರಿ ಶಾಸಕರಾಗಿದ್ದರು, ಆ ಶಾಸಕರಾಗಿ ಆ ವರ್ಚಸ್ಸು ಬೆಳೆಸ್ಕೊಳ್ಳುವಲ್ಲಿ ಎಲ್ಲ ಒಂದು ಕೂಡ ಅವರು ಎಡವಿದ್ರು ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು, ಇತ್ತೀಚೆಗೆ ಅಲ್ಲಿ ನಡೆದಂತಹ ಕೆಲವು ಬೆಳವಣಿಗೆಗಳು, ಹಿಂದೂ ಸಂಘಟನೆಗಳನ್ನು ಅವರು ಎದುರಾಕೊಂಡಿದ್ದು, ಅವರು ಅಸಮಾಧಾನಗೊಂಡಿದ್ದಾರೆ. ಇದು ಎಲ್ಲ ಒಂದು ಕಡೆ ಅವರನ್ನು ಬದಲಿಸಬೇಕು ಅನ್ನೋ ಒಂದು ಚಿಂತನೆ ಕೂಡ ನಡೆದಿದೆ. ಹಾಗೆಯೇ ಉಮಾನಾಥ್ ಕೋಟ್ಯಾನ್, ಈಗ ಮುಲ್ಕಿ ಮೂಡುಬಿದ್ರೆಯ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಬದಲಿಸಬೇಕು ಅನ್ನೋ ಮಾತು, ಯಾಕಂದರೆ ಈ ಹಿಂದೆ ಕೂಡ ಅವರು ಕೆಲವು ಮುಖಂಡರೊತ್ತಿಗೆ ಹೇಳಿದರು ಇದು ನನ್ನ ಕೊನೆಯ ಚುನಾವಣೆ ಮತ್ತು ನಿಂತ್ಕೊಳ್ಳೋದಿಲ್ಲ ಅಂತ. ಆದರೂ ಕೂಡ ಅಲ್ಲಿ ಅವರು ತಮ್ಮ ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ಉಮಾನಾಥ್ ಕೋಟ್ಯಾನ್ ಬೇರೆ ಕ್ಷೇತ್ರದಿಂದ ಅವರನ್ನು ಕಣಕ್ಕಿಳಿಸಬೇಕು ಅನ್ನೋ ಚಿಂತನೆ ಕೂಡ ನಡೆದಿದೆ. ಯಾಕಂದರೆ ಮುಲ್ಕಿ ಮೂಡುಬಿದ್ರೆಯಿಂದ ಅಲ್ಲಿ ಇನ್ನೊಬ್ಬರಿಗೆ ಟಿಕೆಟ್, ಹೊಸ ಮುಖವನ್ನು ತರಬೇಕು ಅನ್ನೋ ಒಂದು ಚಿಂತನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಬಿಜೆಪಿಯ ಜಿಲ್ಲಾಧ್ಯಕ್ಷರನ್ನು ಅಲ್ಲಿಗೆ ಒಂದು ಟಿಕೆಟ್ ಕೊಟ್ಟು ಕಣಕ್ಕಿಳಿಸಬೇಕು ಅನ್ನೋ ಒಂದು ಚಿಂತನೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ 3 ಕ್ಷೇತ್ರದಲ್ಲಿ ಈ ಹೊಸ ಮುಖವನ್ನು ತರಬೇಕು ಅನ್ನೋ ಒಂದು ಚಿಂತನೆ ಬಿಜೆಪಿ ಆಂತರಿಕವಾಗಿ ನಡೀತಾ ಇದೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಮಮತಾ, ಆಲ್ರೈಟ್, ಥ್ಯಾಂಕ್ ಯು ಕಿರಣ್, ತಮ್ಮ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.